ಯಾವ ಹಳ್ಳಿಗೆ ಹೋಗ್ಲಿ ಅಥವಾ ಗಲ್ಲಿ ಗಲ್ಲಿಗೆ ಹೋಗ್ಲಿ ಈಗ ಒಂದೇ ಮಾತು ಕೇಳಿ ಬರ್ತಾ ಇರೋದು, ಅದು ಸಲಗ 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 ಸಲಗ. ಏನು ಮಚ್ಚ ಮಾತಾಡಂಗಿಲ್ಲ ಸಿನಿಮಾ, ಅಬ್ಬಬ್ಬಾ ಹಂಗ್ ಮಾಡವ್ರೆ ನಮ್ ದುನಿಯಾ ವಿಜಯ್ ಅವರು, ಹಿಂಗ್ ಮಾಡವ್ರೆ ನಮ್ ದುನಿಯಾ ವಿಜಯ್ ಅವರು ಅನ್ನೋ ಮಾತುಗಳು ಚರ್ಚೆಗಳು ಕೇಳಿ ಬರ್ತಾನೆ ಇದೆ. ಅದರಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡ್ಲೇಬೇಕು. ಏನಪ್ಪ ಅಂತ ಹೇಳಿದ್ರೆ, ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಅವಕಾಶ ಕೊಟ್ಟಿದ್ದಾರೆ. ಅವರನ್ನ ಬೆಳೆಸುವ ನಿಟ್ಟಿನಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ಟ್ರೈನಿಂಗ್ ಅನ್ನು ಕೊಟ್ಟು ಈ ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಖುಷಿಯ ವಿಚಾರ. ನಿಮ್ಗೊಂದು ಡೈಲಾಗ್, ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಹಾವನ್ನ ಸಾಯಿಸ್ಬೇಕಂದ್ರೆ ಹದ್ದುಗೋಸ್ಕರ ವೇಟ್ ಮಾಡಬಾರ್ದು, ಹುತ್ತಾನ ಅಗ್ದು ಸಾಯಿಸ್ಬಿಡ್ಬೇಕು ಅನ್ನೋ ಡೈಲಾಗ್ ಅನ್ನ ಯಾರು ಹೇಳಿದ್ದಾರೆ ಹೇಳಿ? ಮನೆ ಮನೆ ಮಾತಾಗ್ಬಿಟ್ಟಿದ್ದಾರೆ. ಕೆಂಡ ಕೆಂಡ ಕೆಂಡ, ಎಸ್ ಕೆಂಡ ನಮ್ ಜೊತೆ ಇದ್ದಾರೆ. ಹಾಯ್ ಕೆಂಡ, ಇವರ ಒರಿಜಿನಲ್ ಹೆಸರು ಶ್ರೇಷ್ಠ ಅಂತ ಹೇಳಿ. ಸೊ ನಿಮ್ಮ ಪಾತ್ರ ಈಗ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದೆ, ಇದ್ರೆ ಅವ್ರ ತರ ಎಲ್ಲರೂ ಕಲರ್ ಹಾಕ್ಸ್ಕೋಬೇಕು ತಲೆಗೆ ಅಂತ ಹೇಳಿ ಎಲ್ಲ ಪಡ್ಡೆ ಹುಡುಗರಂತೂ ನಿಮ್ದೇ ಮಾತಾಡ್ತಿದ್ದಾರೆ. ಏನ್ ಹೇಳ್ತೀರಾ ಅಂತ ಹೇಳಿ ನೀವು? ತುಂಬಾ ಖುಷಿ ಆಗುತ್ತೆ ಮೇಡಮ್. ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಅಷ್ಟು ನೀಟಾಗಿ ಕಟ್ಕೊಟ್ಟಿದ್ದು ವಿಜಯನಿಗೆ ಫಸ್ಟ್ ಕ್ರೆಡಿಟ್ ಹೋಗುತ್ತೆ. ಓಕೆ, ಆದ್ರೂ ಈ ಸಂತೋಷವನ್ನ ಯಾವ ರೀತಿ ನೀವು ಹೇಳ್ಬೋದು ಅಂತ ಹೇಳಿ, ನಿಮ್ಗೂ ಅಭಿಮಾನಿಗಳು ಹುಡ್ಕೊಂಡ್ಬಿಟ್ಟಿದ್ದಾರೆ, ನಿಮ್ಮನೆ ಕಾಪಿ ಮಾಡ್ತಾ ಇದಾರೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೇಳ್ಬೇಕು ನೀವು, ನೋಡ್ತಾ ಇದಾರೆ, ಹೇಳ್ಬೇಕು ನೀವು. ತುಂಬಾ ಸಂತೋಷ ಆಗುತ್ತೆ ಆ ವಿಷಯ. ಬರೀ ಒನ್ ವರ್ಡ್ ಮುಗಿಸ್ಬಿಟ್ರೆ ಹೆಂಗೆ ಹೇಳಿ? ಸಿನಿಮಾದಲ್ಲಿ ನೋಡ್ರೆ ಅಷ್ಟು ರಗಡ್ ಆಗಿದ್ರೆ, ಇಲ್ಲಿ ನೋಡ್ರೆ ಸಾಫ್ಟ್ ಆಗಿ ಕಾಣಿಸ್ತಾ ಇದ್ದೀರಾ. ವಿಜಯಣ್ಣ ಇದ್ರಲ್ಲಿ ಹಿಂದೆ, ವಿಜಯಣ್ಣ ನಿಮ್ ಹಿಂದೆ ಮುಂದೆ ಇದಾರೆ ಅಂತ ಅನ್ಕೊಳ್ಳಿ. ಹೋಗ್ಲಿ, ವಿಜಯಣ್ಣ ಹಿಂದೆ ಇದ್ರೆ ಅಷ್ಟು ಜೋಶ್ ಬರುತ್ತೆ. ಓಕೆ, ಹಿಂಗ್ ಹೇಳಿ ಸಿನಿಮಾ ನೋಡಿ ರಿಲೀಸ್ ಆಗಿ ಯಾವ ರೀತಿ ಹವಾ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ, ಎಲ್ಲಿ ಹೋಗ್ಲಿ ವಾವ್ ಸಲಗ ಸಿನಿಮಾ ನೋಡ್ಲೇಬೇಕು ಅನ್ನೋ ತರ ಚರ್ಚೆಗಳು ಮಾತುಗಳು ಕೇಳಿ ಬರ್ತಾ ಇದೆ. ಟೈಮ್ ನಾನು ಅಲ್ಲಿ ನೋಡಿದಾಗ ಥಿಯೇಟರ್ ಅಲ್ಲಿ ಎಲ್ಲ ಸೆಲ್ಫಿ ತಗೊಂಡು ನೋಡಿ ತುಂಬಾ ಸಂತೋಷ ಆಯ್ತು. ಮತ್ತೆ ನಾನು ನಮ್ಮ ಶೆಟ್ರ ಹೋಗಿದ್ವಿ ಥಿಯೇಟರ್ ಅಲ್ಲಿ, ಎಲ್ಲ ಜನ ಫ್ಯಾಮಿಲಿ ಸಮೇತ ಬಂದು ಸೆಲ್ಫಿ ತಗೊಂಡು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು ಅಂದಾಗ ತುಂಬಾ ಖುಷಿ ಆಯ್ತು. ಓಕೆ, ನಿಮ್ಮ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು ಕೂಡ ಒಂದ್ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಇದೆ ಅಂತ ಅನ್ಸ್ತಾ ಇದೆ ಅಲ್ವಾ? ಇದು ನನ್ನ ಲೈಫ್ ಅಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಇದೆ. ಓಕೆ, ನಿಮ್ ಲುಕ್ ಹೀಗೆ ಇರ್ಬೇಕು ಅಂತ ಹೇಳಿ ಯಾರು ಡಿಸೈಡ್ ಮಾಡಿದ್ರು ಅಂತ ಈ ಸಿನಿಮಾದಲ್ಲಿ? ಹೇರ್ ಎಲ್ಲ ಹಿಂಗೆ ಇರ್ಬೇಕು, ಹೇರ್ ಕಲರ್ ಅಂತ ಹೇಳಿ ವಿಜಯ ಅಣ್ಣ ಇದೆ ಹಿಂಗೆ ಇರ್ಬೇಕು ಅಂತ ಕಣ್ಣಿಗೆಲ್ಲ ಲೆನ್ಸ್ ಹಾಕ್ಸ್ಬಿಟ್ಟು ಫುಲ್ ಪ್ರಿಪೇರ್ ಮಾಡಿದ್ರು. ಆ ಸಿನಿಮಾದಲ್ಲಿ ನೀವು ನೋಡಿದಿರಾ ರನ್ನಿಂಗ್ ಜಂಪಿಂಗ್ ಅದಕ್ಕೆಲ್ಲ ವರ್ಕ್ ಶಾಪ್ ಮಾಡಿ ತುಂಬಾ ಚೆನ್ನಾಗಿ. ಆ ಡೈಲಾಗ್ ಒಂದ್ಸಲ ಹೇಳ್ಬೋದಾ? ನಿಮ್ಮ ಅಭಿಮಾನಿಗಳು ಕೇಳ್ತಾ ಇದಾರೆ. ಇನ್ನೊಂದ್ ಮಾತು ಹೇಳಬೇಕು, ಮಕ್ಕಳುಗಳು ಕೂಡ ಆ ಡೈಲಾಗ್ ಹೇಳ್ತಾ ಇದಾರೆ, ಈಗ ನಾನು ಕೇಳಿದೀನಿ. ಸೊ ಹೇಳ್ಬೋದು ಅದನ್ನ ಹೇಳಿ ಜನರಿಗೋಸ್ಕರ, ನಿಮ್ಮ ಅಭಿಮಾನಿಗಳಿಗೋಸ್ಕರ. ಅವನ್ ಸಾಯಿಸ್ಬೇಕಂದ್ರೆ ಅದಕ್ಕೋಸ್ಕರ ವೇಟ್ ಮಾಡಿ ಸಾಯಿಸ್ಬೇಕು. ಇನ್ನು ಹೇಳಿ, ರಗಡಿರ್ಲಿ ಅಲ್ಲ, ತುಂಬಾ ಸಾಫ್ಟ್ ಆಗಿದ್ದಾರೆ ಇವರು, ಸಿನಿಮಾದಲ್ಲಿ ಇದ್ದಾಗಿಲ್ಲ, ಬಟ್ ಒಳ್ಳೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರಾ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿದ್ರು ಯಾರು ಹೇಳ್ಬೋದು ಅಂತ ಹೇಳಿ? ಮಾಸ್ತಿ ಅಣ್ಣ, ವಿಜಯ ಅಣ್ಣ ಅಂಡ್ ಸಲಗ ಟೀಮ್, ಆಲ್ ಸಲಗ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಮತ್ತೆ ನಮ್ ಜೊತೆ ಈಗ ಎಲ್ಲಾ ಆಕ್ಟರ್ ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ ಶೆಟ್ರ ಅವರು ನಿಜವಾಗ್ಲು ಎಸ್ ಶೆಟ್ಟಿ ಬೈ, ನನಗೆ ಒಂದಿಷ್ಟು ಒಂದ್ ಸ್ವಲ್ಪ ಮಿಸ್ಟೇಕ್ ಗಳು ಇತ್ತು ನಂದು, ಅದನ್ನ ತುಂಬಾ ಹಿಂಗೆ ಮಾಡಬಹುದು ಅಂತ ಅದನ್ನ ಸುಧಾರಿಸ್ಕೊಂಡೆ ನಾನು. ಟ್ರೈನಿಂಗ್ ಮಾಡಿದೆಲ್ಲ ಸರ್ ಟ್ರೈನ್ ವಿಜಯಣ್ಣ, ವಿಜಯಣ್ಣ ಫುಲ್ ಎಲ್ಲ ಟ್ರೈನಿಂಗ್ ಮಾಡಿದ್ರೆ. ತಪ್ಪು ಮಾಡಿದಾಗ ಏನಾದ್ರೂ ಬೈದಿದ್ದೀವಿ? ಇಲ್ಲ ಇಲ್ಲ, ಅಂದ್ರೆ ಮಾಡ್ತೀಯ ನಿನ್ಗೆ ಆಗತ್ತೆ ಆರಾಮ್ ಮಾಡ್ತೀಯ ಮಾಡು ಅಂತ ಹೇಳೋರು ವಿಜಯ. ಓಕೆ, ಈ ಸಿನಿಮಾ ನೋಡಿ ನನ್ಗೆ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ತು. ಜೊತೆ ನಂಗೆ ಯಾರೋ ಹೇಳಿದ್ರು ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಗಳು ಬರ್ತಾನೆ ಇದೆಯಂತೆ, ನೆಕ್ಸ್ಟ್ ಈ ಪ್ರಾಜೆಕ್ಟಿಗೆ ಸೈನ್ ಮಾಡಿ ನೀವು ಬೇಕು ಈ ಸಿನಿಮಾಗೆ ಅಂತ ಹೇಳಿ. ಹೌದಾ? ಬಂದಿದೆ ಒಂದೆರಡು ಬಂದಿದೆ ಕಾಲ್. ಸೊ ನೆಕ್ಸ್ಟ್ ರೆಡಿ ಇದ್ದೀರಾ? ಹಾ, ರೆಡಿ ಇದೀನಿ. ಇದೇ ರೀತಿಯ ಪಾತ್ರಗಳು ಮಾಡೋದಕ್ಕ ಅಥವಾ ಬೇರೆ ರೀತಿಯ ಅವಕಾಶ? ಡೈರೆಕ್ಟರ್ ಯಾವ ಪಾತ್ರ ಕೊಡ್ತಾರೆ ಅದಕ್ಕೆ, ಯಾವ ಪಾತ್ರ ಕೊಟ್ಟರು ಕೂಡ ಮಾಡೋಕೆ ರೆಡಿ ಇದ್ದೀರಾ. ಸೊ ಮತ್ತೊಮ್ಮೆ ಫೈನಲ್ ಆಗಿ ಈಗ ಸಲಗ ರಿಲೀಸ್ ಆಗಿ ಮೂರ್ನಾಲ್ಕು ದಿನ ಕಳೆದು ಬಿಟ್ಟಿದೆ, ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸೊ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ ಹೇಳಿ? ಅದೇ, ಯಾರು ನೋಡಿಲ್ಲ ಅವ್ರು ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತೀನಿ. ಓಕೆ, ವಿಜಯ ನಂಗೆ ಏನಾದ್ರು ಹೇಳೋದಿದ್ರೆ? ವಿಜಯ ಅಂದ್ರೆ ನಾನು ಇವಾಗ ಏನ್ ಕೆಂಡ ಅನ್ನೋದು ಏನ್ ಹೆಸರಿದೆ ಅದು ವಿಜಯಣ್ಣ ಕೊಟ್ಟ ಹೆಸರು, ಅದನ್ನ ವಿಜಯಣ್ಣಗೆ ಫಿಕ್ಸ್ ಅದು ನಿಮ್ಗೆ ಇನ್ನು ಅಲ್ವಾ? ಇನ್ನೇನಿದ್ರು ನಿಮ್ನ ಎಲ್ಲೂ ಕೂಡ ಶ್ರೇಷ್ಠ ಅಂತ ಯಾರು ಕರೆಯಲ್ಲ, ಕೆಂಡ ಅಂತಾನೆ ಕರೀತಾರೆ. ಓಕೆ, ಸೊ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀರಾ? ತುಂಬಾ ಥ್ಯಾಂಕ್ಸ್ ವಿಜಯಣ್ಣ. ಓಕೆ ಓಕೆ, ಥ್ಯಾಂಕ್ ಯು ಕೆಂಡ ಅವರೇ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಗೆ ಸಿಗ್ಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು.